ಭಾರತ ಮತ್ತೊಂದು ಸ್ವಾತಂತ್ರ್ಯೋತ್ಸವದ ಸಡಗರದಲ್ಲಿದೆ. ಆದರೆ ಈ ದಿನ ನಾವು ಆಚರಿಸುತ್ತಿರುವ ಸ್ವಾತಂತ್ರ್ಯೋತ್ಸವವು 76ನೆಯದೋ ಅಥವಾ 77ನೇ ಸ್ವಾತಂತ್ರ್ಯೋತ್ಸವವೋ ಎಂಬ ಬಗ್ಗೆ ಹಲವರಲ್ಲಿ ತುಂಬಾ ಗೊಂದಲವಿದೆ. ಪ್ರತಿ ವರ್ಷ ಆಗಸ್ಟ್ 15ರಂದು ನಮ್ಮ ಭಾರತವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೆ. ನಮ್ಮ ಹೆಮ್ಮೆ ಹಾಗೂ ದೇಶಭಕ್ತಿಯ ಪ್ರತೀಕವಾಗಿ ಇಡೀ ದೇಶವೇ ತ್ರಿವರ್ಣದಿಂದ ಕಂಗೊಳಿಸುತ್ತೆ. 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಕಳೆದ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಕಾರಣ ಆಗಸ್ಟ್ 15ನ್ನು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು. 2 ಶತಮಾನಗಳ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಿ ಪಡೆದ ದಿನವಾಗಿ ಭಾರತದ ಏಕತೆಯ ಸಾರ್ವಭೌಮತೆಯ ಪ್ರತೀಕವಾಗಿ ಈ ದಿನ ಎಲ್ಲೆಲ್ಲೂ ತ್ರಿವರ್ಣ ಧ್ವಜವು ಪಟಪಟನೆ ಹಾರಾಡುತ್ತಿರುತ್ತದೆ. ರಾಷ್ಟ್ರಗೀತೆ ದೇಶಭಕ್ತಿ ಗೀತೆಗಳ ಮೊಳಗುವಿಕೆಯೊಂದಿಗೆ ಭಾರತವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಳಿಸಲು ತಮ್ಮ ಬೆವರು ನೆತ್ತರು ಹರಿಸಿದ ಮಹಾನ್ ನಾಯಕರನ್ನು ಸ್ಮರಿಸಿ ಅವರ ತ್ಯಾಗ ಬಲಿದಾನ ಹಾಗೂ ದೇಶಭಕ್ತಿಯನ್ನು ಕೊಂಡಾಡುವ ಕಾರ್ಯಕ್ರಮಗಳು ಎಲ್ಲೆಡೆ ರಾಷ್ಟ್ರಾದ್ಯಂತ ನಡೆಯುತ್ತವೆ. ಆದರೆ ಇಷ್ಟೆಲ್ಲ ಸಡಗರದ ಮಧ್ಯೆ ನಮ್ಮದು 76ನೇ ಸ್ವಾತಂತ್ರ್ಯೋತ್ಸವವೋ ಅಥವಾ 77ನೇ ಸ್ವಾತಂತ್ರ್ಯೋತ್ಸವವೋ ಯಾವುದು ಸರಿ ಎಂಬ ಗೊಂದಲ ಹಲವರಲ್ಲಿ ಇರುತ್ತೆ. ಆಗಸ್ಟ್ 15ರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ಅದು ಐತಿಹಾಸಿಕ ದಿನವಾಗಿದ್ದು ಮೊದಲ ಸ್ವಾತಂತ್ರ್ಯ ಉತ್ಸವವನ್ನು ಆ ದಿನ ಆಚರಿಸಲಾಗಿದೆ ಮತ್ತು ಅದರ ಸ್ಮರಣೆಗಾಗಿ ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತದ ಸ್ವಾತಂತ್ರ್ಯ ದಿನಾಚರಣೆ ನಡೆಸಲಾಗುತ್ತೆ. 1948ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯದ ಮೊದಲ ವರ್ಷದ ಆಚರಣೆ ನಡೆಯಿತು. ಅಂದ್ರೆ ಅದು 2ನೇ ಸ್ವಾತಂತ್ರ್ಯ ದಿನಾಚರಣೆ. ಇದರ ಪ್ರಕಾರ 2023ರ ಆಗಸ್ಟ್ 15ರಂದು ನಾವು ಆಚರಿಸುತ್ತಿರುವುದು 77ನೇ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಸ್ವಾತಂತ್ರ್ಯೋತ್ಸವ, ಮತ್ತು ಇದು ಭಾರತ ಸ್ವಾತಂತ್ರ್ಯದ 76ನೇ ವರ್ಷಾಚರಣೆಯೂ ಹೌದು. 1947ರ ಆಗಸ್ಟ್ 15 ಮೊದಲ ಸ್ವಾತಂತ್ರ್ಯೋತ್ಸವದ ದಿನ ಅಥವಾ ಮೊದಲ ಸ್ವಾತಂತ್ರ್ಯ ದಿನಾಚರಣೆ. 1948ನೇ ಇಸವಿಯ ಆಗಸ್ಟ್ 15 ಭಾರತ ಸ್ವಾತಂತ್ರ್ಯದ ಮೊದಲ ವರ್ಷ ಪೂರ್ಣಗೊಂಡ ದಿನ, ಅಂದ್ರೆ ಸ್ವಾತಂತ್ರ್ಯದ ಮೊದಲ ವರ್ಷಾಚರಣೆ ದಿನ. ಹೀಗಾಗಿ ಸ್ವಾತಂತ್ರ್ಯದ 76 ವರ್ಷಗಳನ್ನು ಪೂರೈಸಿರುವ ಭಾರತವು 2023ರ ಆಗಸ್ಟ್ 15ರಂದು 77ನೇ ಸ್ವಾತಂತ್ರ್ಯ ದಿನದ ಉತ್ಸವದ ಆಚರಣೆ ಮಾಡುತ್ತಿದೆ.